ನಮ್ಮೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಹೇಳ್ಕೊಬಾರ್ದು. ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ನಮಗೆ ಅಧಿಕಾರ ಇಲ್ಲ. ನಿನ್ನೆ ಒಂದು ಅಮೌಂಟ್ ಬಿಡುಗಡೆ ಕೋಲಾರ ಜಿಲ್ಲೆಗೆ, ಕೋಲಾರ ಜಿಲ್ಲೆಗೆ ಒಂದು ಅಮೌಂಟ್ ಬಿಡ್, ನನ್ನ ನೋವು ನಿಮ್ಮ ಹತ್ರ ಹೇಳ್ಕೊಂತೀನಿ. ಕೋಲಾರ ಜಿಲ್ಲೆಗೆ ಒಂದು ಅಮೌಂಟ್ ಬಿಡುಗಡೆ, ಕೆಜಿಎಫ್ಗೆ 1.25 ಕೋಟಿ, ಮಾಲೂರಿಗೆ 1 ಕೋಟಿ, ಕೋಲಾರಿಗೆ 1 ಕೋಟಿ, ಎಸ್ ಎನ್ ನಾರಾಯಣಸ್ವಾಮಿಗೆ 1.5 ಕೋಟಿ, ಮುರುಘಾನ ಶಾಸಕರಿಗೆ 30 ಲಕ್ಷ, ಎನ್ ಸಿಗೆ 30 ಲಕ್ಷ. ಇದು ನಮ್ಮ ಕರ್ಮ. ನೀವು ಹೇಳಿದಿರಿ, ನೀವು ಗೆಲ್ಸಿದಿರಿ, ಬಟ್ ಆ ನೋವನ್ನು ಹೇಳ್ಕೊಳ್ಳೋಕೆ ಕಣ್ಣ ನೀರು ಬರುತ್ತೆ. ನಮ್ಮ ಪರಿಸ್ಥಿತಿ, ನಾನೊಬ್ಬ ಶಾಸಕನೇ, ನಾನು ಮೀಸಲಾತಿಲಿದ್ದೀನಿ. ಮೀಸಲಾತಿ ಅಮೌಂಟ್ ಕೊಡ್ಲಿಕ್ಕೆ ಈ ಸರ್ಕಾರ ತಾರತಮ್ಯ ಮಾಡ್ತಾರೆ. ಅದು ಮೀಸಲಾತಿ ಬರ್ಬೇಕಾದ ಅಮೌಂಟ್ ಹೇಳಲ್ವಾ? ನೀವು ಹೇಳ್ತೀರಿ, ನನ್ನ ನೋವು ನಾನೇ ನಿಂತ್ಕೊಂತೀನಿ ಅದನ್ನು. ಯಾಕಂದ್ರೆ ಅಧಿಕಾರ ಇದ್ದವ್ರಿಗೆ ಒಂದು, ಅಧಿಕಾರ ಇಲ್ಲದವ್ರಿಗೆ ಒಂದು ಈ ಸರ್ಕಾರ ಮಾಡ್ತಾ ಇದೆ. ಸೊ ಅದರಿಂದ ತಾಳ್ಮೆ ಇರೋಣ. ಬಹುಶಃ ನಮ್ಮಲ್ಲಿ ಕೂಡ ಅದು ಅಜಿಲ್ ರಾಯ್ ಅಂತಕ್ಕಂತ ಸಂಘದ ಅಧ್ಯಕ್ಷರು, 28 ವರ್ಷ ಸಂಘದ ಅಧ್ಯಕ್ಷರು, ಅವ್ರ ಗುಟ್ಟು ನನಗೆ ಹೇಳ್ಕೊಡ್ಬೇಕು. 28 ವರ್ಷ ನಾನು ಎಮ್ ಎಲ್ ಎ ಆಗಿದೆ ಹಿಂಗೆ ಅಂತ ಮೊನ್ನೆ ವಾಟ್ಸಪ್ ಅಲ್ಲಿ ನೋಡಿದೆ. 28 ವರ್ಷ ಸಂಘದ ಅಧ್ಯಕ್ಷ ನಡ್ಕೊಂಡೋಗ್ಬೇಕಾದ್ರೆ ಎಷ್ಟು ವಿಶ್ವಾಸವನ್ನ ಗಳಿಸಿದ್ದಾರೆ ಊರಲ್ಲಿ ಅನ್ನೋದಕ್ಕೆ ಇದು ಚೋಡೇಗೌಡರ ಸಾಕ್ಷಿ. ನಮ್ಮ ನಾಗರಾಜನವರೇ, ನನ್ನ ಹಿತೈಷಿಗಳು 2018 ಅವರು ಕಾಂಗ್ರೆಸ್ ಇಂದ ನಾನು JDS ಇಂದ ಸ್ಪರ್ಧೆ ಮಾಡಿದ್ವಿ. ನಾನು ಸೋತೆ, ಬಹುಶಃ ಮಾಧುರಲ್ಲಿ ಅವ್ರು ಗೆದ್ದರು. ಎರಡನೇ ಬಾರಿ ಕೂಡ ಇಬ್ಬರು ಗೆದ್ದು ಒಂದೇ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಂತ ಭಾಗ್ಯ ಸಿಕ್ಕಿರ್ತಕ್ಕಂಥ ನನ್ನ ಅಣ್ಣನ ಸಮಾನರಾಗಿರ್ತಕ್ಕಂಥ KV ನಂಜನಗೌಡರು. ಬೀಜ JDS ಗಿಡ ಕಾಂಗ್ರೆಸ್. ಬೀಜ JDS ದೇವೇಗೌಡರು, ಗಿಡ ಒಂದು ಸಿದ್ದರಾಮಯ್ಯ. ಇಷ್ಟೇ ವ್ಯತ್ಯಾಸ ಏನಿಲ್ಲ. ಓಕೆ, ಅಂದ್ರೆ ಇಟ್ಟು ಮಂದೆ. ಸೊ ನಮ್ಮ ಇತಿಹಾಸಿಗಳು ಸದಾ ನಗ್ಮುಖರಿರ್ತಕ್ಕಂಥ KV ನಂಜನಗೌಡರು, ಹಾಗೂ ವೇದಿಕೆ ಮೇಲೆ ಆಸೆದಾಗಿರ್ತಕ್ಕಂಥ ಅನ್ನ ಸಮಾನಾಗಿರ್ತಕ್ಕಂಥ ನನಗೆ ಬೆನ್ನೆಲುಬು ನಿಂತ ಇರ್ತಕ್ಕಂಥ ನಮ್ಮ ಇನ್ಸರ ಗೋವಿಂದ್ ಸರ್ ಅವರು, ಹಾಗೂ ನಮ್ಮ MD ಸರ್ ಅವರು, ಹಾಗೂ ಅಣ್ಣನ ಬಗ್ಗೆ ನಾನು ಕೇಳಿದ್ದೆ ತುಂಬ ಹತ್ತಿರದಿಂದ ನೋಡಿರಲಿಲ್ಲ. ಮೊನ್ನೆ ಇವ್ರ ಬಗ್ಗೆ ನಮ್ಮ ರಾಮಲಿಂಗಾರೆಡ್ಡಿ ಅವ್ರು ಹೇಳ್ತಿದ್ರು, ಇವರು ನಮ್ಮ BR ಕೃಷ್ಣಣ್ಣನ ಬಗ್ಗೆ, ನಮ್ಮ ಮುಜರಾ ಇಲಾಖೆ ಸಚಿವರಾಗಿರ್ತಕ್ಕಂಥ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರ ಬಗ್ಗೆ ಹೇಳ್ತಾ ಇದ್ರು. ಅವರೇ ಕರೆದು ನನಗೆ ಲೆಟರ್ ಕೊಡು, ನಿಮ್ಮೂರು ದೇವಸ್ಥಾನ ದುಡ್ಡು ಕೊಡ್ಬೇಕಂತ ಕೇಳಿದ್ರು. ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ನಾಯಕರು, ಇವತ್ತು ಬಹುಶಃ ಒಂದು ಯುಗಾದಿ ಹಬ್ಬದಾಗಿದೆ, ಯಾಕೆ ಹೇಳಿ, ಎಲ್ಲ JDS ನಾಯಕರು ಒಂದೇ ವೇದಿಕೆ ಮೇಲೆ ಕೂತಿದ್ದೀವಿ. ಸರಲ್ವ? ತುಂಬ ಸಂತೋಷ ಆಗ್ತಾ ಇದೆ. ಸೊ ಅದರಿಂದ ಅಧಿಕಾರಿಗಳು ಕೂಡ ತುಂಬ ಉನ್ನತವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಕಿರಣ್ ಇರ್ಬೋದು ಮತ್ತು ನಮ್ಮ ಶ್ರೀರಾಮ್ ಇರ್ಬೋದು, ಅಧಿಕಾರಿಗಳು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಒಂದೇ ನಾನು ಹಿಂಜರ ಗೋವಿಂದ್ ಸರ್ ಹೇಳ್ದಂಗೆ ಒಂದೇ ಮಾತು ಹೇಳ್ತೀನಿ. ಚೌಡೇಗೌಡರು ಕಾಂಗ್ರೆಸ್, ನಮ್ಮ ಕಡಪಲ್ ನಾಗರಾಜನವರು JDS. ಆದರೂ ಕೂಡ ಊರುಗಳಲ್ಲಿ ಇವರಿಬ್ಬರು ಒಂದಾದರೆ ಅಭಿವೃದ್ಧಿ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷ್ಯ ಬಂದು ಕಾಡಿನಾಡಿನ. ಇದಕ್ಕಿಂತ ಬೇರೆ ಬೇಡ. ಯಾವಾಗಂದ್ರೆ ಎಲೆಕ್ಷನ್ ಬಂದಾಗ ಮಾತ್ರ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ. ಊರು ಅಭಿವೃದ್ಧಿ ಕೋಶ ಬಂದಾಗ ಕಲ್ಯಾಣ ಮಂಟಪ ಇರ್ಬೋದು, ಊರು ಸ್ಕೂಲ್ ಇರ್ಬೋದು, ಆ ಕಾನೂನಿನ ಬಗ್ಗೆ ಹೋಗ್ಬೇಕು ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ. ಬಹುಶಃ ಎಲ್ಲ ಊರುಗಳಲ್ಲಿ ಕಾನೂನು ಬಗ್ಗೆ ಸ್ವಲ್ಪ ತಾತ್ಸಾರ ಮಾಡ್ತಾರೆ, ಬಟ್ ಈ ಊರಲ್ಲಿ ಆ ಕಾನೂನು ನೋಡಿದ್ರೆ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಇವ್ರು ಇಟ್ಕೊಂಡಿದ್ದಾರೆ ಒಂದು ಬಾಂಧವ್ಯವನ್ನ. ನನ್ನ ಮನೆ ಕಾಳೆಪೊಲ್ಲರ ಜೊತೆ ನಾನು ನಗರದ ಜೊತೆ ಹೋದಾಗ ನಮ್ಮ ಕಾಲದ ಒಂದು ಮಾತಾಡ್ತಾರೆ, ಮಾಮಚ್ಚ ಮಾಮಚ್ಚ ಅಂತ ಹೇಳ್ಬೋದು. ಸೊ ಆ ಬಾಂಧವ್ಯವನ್ನ ಯಾವ ಊರಲ್ಲಿ ಬೆಳೆಸ್ಕೊಂತಾರೆ ಆ ಊರು ತುಂಬಾ ಉದ್ಧಾರ ಆಗ್ತದೆ, ಅಂದ್ರೆ ಅಭಿವೃದ್ಧಿ ಆಗ್ತದೆ. ಈ ರೋಡ್ ಇರ್ಬೋದು, ಸ್ಕೂಲ್ ಇರ್ಬೋದು, ಇದು ಡೈರಿ ಅಲ್ಲ, ಯಾರು ಕಲ್ಯಾಣ ಮಂಟಪ ಇದ್ದಂಗಿದೆ ಬಹುಶಃ. ಸೊ ಬಹುಶಃ ಇವರು ಬಂದಾದ್ಮೇಲೆ ಮೊನ್ನೆ ಚಾಮರಾಜಿಗೆ ಹೋಗಿದ್ದೆ, ಒಂದು ದೊಡ್ಡ ಕಟ್ಟಡ ಈಗ ಬರ್ತಾ 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 ಯಾವತ್ತೋ ಇದಾಗ್ತಿದೆ. ಮೊನ್ನೆ ಬೇವಳ್ಳಿಯಲ್ಲಿ ಉದ್ಘಾಟನೆ ಮಾಡಿದೆ, ಡಬಲ್ ಅಂದ್ರೆ 2 ಮಹಡಿ ಮಾಡಿದ್ದಾರೆ. ಅಂದ್ರೆ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಡೈರಿ ಮುನ್ನುಗ್ತಾ ಇದೆ. ಇದೇ ತರ ಮುನ್ನುಗ್ಗಿ ಒಳ್ಳೆ ಅಧ್ಯಕ್ಷರು ಬಂದಾಗ, ಒಳ್ಳೆ ಕಾರ್ಯದರ್ಶಿ ಬಂದಾಗ ಆ ಸಂಘದ ಒಂದು ಉದ್ಧಾರಕ್ಕೋಸ್ಕರ ಇಂಪ್ರೂವ್ಮೆಂಟ್ ಆಗುತ್ತೆ. ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಅಧ್ಯಕ್ಷರು ನಿಮ್ಮಿಬ್ಬರು ಒಂದು ಒಗ್ಗೂಡು ಚೆನ್ನಾಗಿದ್ರೆ, ಆ ಸಂಘ ಚೆನ್ನಾಗಿದ್ರೆ ತುಂಬ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾ, ಬಹುಶಃ ಇವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ರೇವಣ್ಣ ಬರಬೇಕಾಗಿತ್ತು. ಸೊ ನಾವು ಅವ್ರ ಡೇಟ್ ಇಲ್ಲೋದ್ರಿಂದ ನಾವು ಬೇಗ ಮುಗಿಸ್ಬಿಟ್ವಿ ಇದನ್ನ ಕಾರ್ಯಕ್ರಮ. ಅವ್ರು ಕರಿಬೇಕು, HD ರೇವಣ್ಣವ್ರನ್ನ ಕರಿಬೇಕಾಗಿತ್ತು. ಸೊ ಅವ್ರು ಡೇಟ್ ಇಲ್ಲೋದಕ್ಕೋಸ್ಕರ ನಾವು ನಂಜನಗೌಡ ಸಾಹೇಬ್ರ ಕೈಲಿ ಮುಗಿಸ್ಬೇಕಂತ ಈ ಕಾರ್ಯಕ್ರಮನ ಮುಗಿಸಿದ್ವಿ. ಸೊ ಒಂದೇ ಒಳ್ಳೆ ಅಧ್ಯಕ್ಷ ಸಿಕ್ಕಿದಾಗ ಅಭಿವೃದ್ಧಿ ಒಳ್ಳೇದಾಗುತ್ತೆ. ಇವತ್ತು ಬಹುಶಃ ನನ್ನನ್ನು 3,000 ಓಟಿಂದ ಸೋಲಿಸಿದ್ರು, 30,000 ಓಟಿಂದ ಗೆಲ್ಸಿದಿರಿ. ಒಂದೇ ತಾಳ್ಮೆಯನ್ನು ತುಂಬಾ ಇಂಪಾರ್ಟೆಂಟ್. ನಾವು ತಾಳ್ಮೆ ಕಳ್ಕೊಂಡಿದೀವಿ, ನಾವು ಎಡೋಟ್ ಮಾಡ್ಕೊಂತೀವಿ. ತಾಳ್ಮೆ ಯಾವತ್ತು ನಾವು ಕಳ್ಕೊಬಾರ್ದು. ಯಾವತ್ತು ನಾನು ನಿಮ್ಮನ್ನು ಬಿಟ್ಟೋಗಿಲ್ಲ, ಅದಕ್ಕೆ ನೀನು ನನ್ನ ಗೆಲ್ಸಿದ್ದು. ಅದು ಕಾಂಗ್ರೆಸ್ ಇರ್ಬೋದು, BJP, JDS,
ಇಡೀ ನಮ್ಮ ಜೆ ಡಿ ಎಸ್ ನವರು ಹೋರಾಟ ಮಾಡಿ ಗೆಲ್ಸಿದ್ರಿ, 15 ವರ್ಷ ಅಧಿಕಾರದ ಕೂಡ ಗೆಲ್ಸಿದ್ರಿ. ಏನಂದ್ರೆ ನಮ್ಮ ತಾಳ್ಮೆ ತುಂಬಾ ಇಂಪಾರ್ಟೆಂಟ್. ಬಹುಶಃ ಇವತ್ತು ಸೋತಿದ್ದೀವಿ, ನಾಳೆ ಗೆಲ್ತೀವಿ, ನಾವು ಕಾಯ್ಬೇಕು, ಗೆಲ್ಲೋಸ್ಕರ ಕಾಯ್ಬೇಕು. ಸೊ ಅದ್ರ ಮಧ್ಯೆ ನಾವು ಡೈವೇಷನ್ ಮಾಡೋದು, ಪಕ್ಷ ಸೇರ್ ಮಾಡೋದು ಮಾಡಿದ್ರೆ ನಾವು ಕಷ್ಟ ಆಗ್ತದೆ ಅಂತ ಹೇಳ್ತಾ, ಈ ತರ ಅಭಿವೃದ್ಧಿ ಕೆಲಸ ನಾಗರಸಾವ್ರು ಮತ್ತು ಅವರ ಸಂಘರಿಗರು ಇಡೀ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಮಾಡಲಿ. ನಿಮ್ಮ ಅಭಿವೃದ್ಧಿ ಪಥ ಯಾವತ್ತೂ ನಾನು ಹಿಂದೆ ಇರ್ತೀನಿ ಅಂತ ಹೇಳ್ತಾ, ಇಂಥ ಮಹತ್ವದ ಕಟ್ಟಡಗಳು ಇನ್ನೂ ಜಾಸ್ತಿ 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 ಆಗಲಿ. ಪ್ರತಿ ಕಟ್ಟಡಕ್ಕೂ ಇವತ್ತು ಅನೌನ್ಸ್ ಮಾಡ್ತೀನಿ ಸರ್, ನೀವು ಮೊನ್ನೆ ಕೇಳಿದ್ರಿ, ಇವತ್ತು ಅನೌನ್ಸ್ ಮಾಡ್ತೀನಿ ಸರ್, ತಿಳಿಸ್ಕೊಡ್ತಾರೆ. ನೀವೆಲ್ಲರೂ ಕಟ್ಟಡ ಕಟ್ತೀರಿ, ಎಲ್ಲೆಲ್ಲಿ ಹಾಲು ಉತ್ಪಾದಕರ ಕಟ್ಟಡ ಕಟ್ತೀರಿ, ನನ್ನ ಶಾಸಕ ನಿಧಿಯಿಂದ ಪ್ರತಿ ಕಟ್ಟಡಕ್ಕೂ 1 ಲಕ್ಷ ರೂಪಾಯಿ ನಾನು ಇದಕ್ಕೂ ಎಲ್ಲರೂ ಕಟ್ಟಡ ಕಟ್ಟಿ ನನ್ನ ಅಮೌಂಟ್ನ ನನ್ನ ಪಿಲುಕಿಚ್ಚಿ ಒಬ್ಬರನ್ನು ಪೆಟ್ಟಿ ತಿರುಗಿದ ಸೆಟ್ ಪೆಟ್ಟಿ ಕೊಟ್ಟೆ ಕೊಸ. ಸೊ ನಾನು ಈ ಸಲ ಎಷ್ಟು ಬರ್ತಾನೆ ನೋಡಿ, ನಮ್ಮ ವಂಶ ವಂಶ ಕೇಳಿ ನೆನ್ನೆ ಕುಸ ಕುಸ ಚಿನ್ನ ಮುಂದೆ ಬೇಸ್ಬೇಕು, ಅದ್ರ ಕುಸ ಹೋಗ್ತದೆ. ನೆನ್ನೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಹೇಳ್ಕೊಬಾರ್ದು. ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಗೆ ಅಧಿಕಾರ ಇಲ್ಲ. ನೆನ್ನೆ ಒಂದು ಅಮೌಂಟ್ ಬಿಡುಗಡೆ ಕೋಲಾರ ಜಿಲ್ಲೆಗೆ, ಕೋಲಾರ ಜಿಲ್ಲೆಗೆ ಒಂದು ಅಮೌಂಟ್ ಬಿಡು, ನಾನು ನೋಡಿ ನಿಮ್ಮ ಹತ್ರ ಹೇಳ್ಕೊಂತೀನಿ. ಕೋಲಾರ ಜಿಲ್ಲೆಗೆ ಒಂದು ಅಮೌಂಟ್ ಬಿಡುಗಡೆ, ಕೆಜಿಎಫ್ಗೆ 1 ಕೋಟಿ 25 ಲಕ್ಷ, ಮಾಲೂರಿಗೆ 1 ಕೋಟಿ, ಕೋಲಾರಿಗೆ 1 ಕೋಟಿ, ಎಸ್ ಎನ್ ನಾರಾಯಣಸ್ವಾಮಿಗೆ 1.5 ಕೋಟಿ, ಮುಳುಗಾನ ಶಾಸಕರಿಗೆ 30 ಲಕ್ಷ, ಎನ್ ಸಿಗೆ 30 ಲಕ್ಷ. ಇದು ನಮ್ಮ ಕರ್ಮ. ನೀವು ಹೇಳಿದಿರಿ, ನೀವು ಗೆಲ್ಸಿದಿರಿ, ಬಟ್ ಆ ನೋವು ಹೇಳ್ಕೊಳ್ಳೋಕೆ ಕಣ್ಣ ನೀರು ಬರುತ್ತೆ. ನಮ್ಮ ಪರಿಸ್ಥಿತಿ, ನಾನೊಬ್ಬ ಶಾಸಕನೇ, ನಾನು ಮೀಸಲಾತಿಲಿದ್ದೀನಿ. ಮೀಸಲಾತಿ ಅಮೌಂಟ್ ಕೊಡ್ಲಿಕ್ಕೆ ಈ ಸರ್ಕಾರ ತಾರತಮ್ಯ ಮಾಡ್ತಾರೆ, ಅದು ಮೀಸಲಾತಿ ಬರ್ಬೇಕಾದ ಅಮೌಂಟ್ ಹೌದಲ್ವಾ? ನೀವು ಹೇಳ್ತೀರಿ, ನನ್ನ ನೋವು ನಾನೇ ನಿಂಕೊಂತೀನಿ ಅದನ್ನು. ಯಾಕಂದ್ರೆ ಅಧಿಕಾರ ಇದ್ದವ್ರಿಗೆ ಒಂದು, ಅಧಿಕಾರ ಇಲ್ಲದವ್ರಿಗೆ ಒಂದು ಈ ಸರ್ಕಾರ ಮಾಡ್ತಾ ಇದೆ. ಸೊ ಅದರಿಂದ ತಾಳ್ಮೆ ಇರೋಣ, ಬಹುಶಃ ನಮ್ಮಲ್ಲಿ ಕೂಡ ಅದು ಬರ್ತದೆ. ಈ ತಾಳ್ಮೆ ಕಳ್ಕೊಳ್ತಕ್ಕಂತ ವಿಷಯ ಬಿಡ ಹೇಳ್ತೀನಿ. ನೀವು ನಾನು ನಿಮ್ಮ ಹತ್ರ ಕೇಳೋದಿದೆ, ಆ ಸಮಯ ಬರ್ತದೆ, ಅದು ಕೇಳಿದಾಗ 20 ಏಪ್ರಿಲ್ 27 ಅಂದ್ಮೇಲೆ ಹೇಳ್ತೀನಿ ಎಲ್ರಿಗೂ. ಆಯ್ತಲ್ವಾ? ಸೊ ಪ್ರತಿ ಕಟ್ಟಡಕ್ಕೂ 2 ಲಕ್ಷ ರೂಪಾಯಿ ನಾನು ಅನುದಾನ ಕೊಡ್ತೀನಿ. ಆಯ್ತಲ್ವಾ? ಚಪ್ಪಾಳೆ ಚಪ್ಪಾಳೆ ಓಕೆ ಸರ್, ಚಪ್ಪಾಳೆ ಹೇಳಿದ್ರು. ನನ್ನ ನೀವು ಗೆಲ್ಸಿರ್ತಕ್ಕಂಥ ಮೇಲೆ ನಿಮ್ಮ ಮೇಲೆ ನಿಮ್ಮಗೂ ನೀವು ಇಷ್ಟನ್ನ ಹಾಕೊಂಡು ನಾನು ನಿಮ್ಮ ಜೊತೆ ಇರ್ತೀನಿ. ಆ ಸೋತಾಗ ನಿಮ್ಮ ಜೊತೆ ಇದನ್ನು ಗೆದ್ದಾಗಿರಲ್ವಾ? ಇದನ್ನ ಅರ್ಥ ಮಾಡಿಕೊಂಡು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ, ಇದೇ ತರ ಒಗ್ಗಟ್ಟು, ಇದೇ ತರ ಅಭಿವೃದ್ಧಿ, ಪ್ರತಿ ಹಳ್ಳಿಯಲ್ಲಿ ಪ್ರತಿ ಹಾಲು ಉತ್ಪಾದಕರಾದ್ರೆ ಖುಷಿ ಪಡ್ತಕ್ಕಂಥ ಫಸ್ಟ್ ವ್ಯಕ್ತಿ ನಾನು ಆಗ್ತೀನಿ ಅಂತ ಹೇಳ್ತಾ, ನಂಜನಗೌಡ ಲೇಟ್ ಆಗಿದೆ, ಅದಕ್ಕೋಸ್ಕರ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಮಾತು ಮುಗಿಸ್ತಾ ನಮಸ್ಕಾರ.